ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ನೇತೃತ್ವದೊಳಗೆ ನಗರದ ಕೇಂದ್ರ ಗ್ರಂಥಾಲಯ ಸಂಪೂರ್ಣ ಇವತ್ತು ಅವ್ಯವಸ್ಥೆಯಿಂದ ಕೂಡಿರೋ ಒಂದು ತಾಣ ಆಗ್ಯದ. ಅಲ್ಲಿ ಬರ್ತಕ್ಕಂಥ ವಾಚಕರ ಜೊತೆ ಸಿಬ್ಬಂದಿ ಸಂಪೂರ್ಣ ಒಂದು ಅಸಭ್ಯ ರೀತಿ ವರ್ತನೆ ಮಾಡ್ತಾರೆ. ಅಲ್ಲಿಂದ ಕೇಂದ್ರ ಗ್ರಂಥಾಲಯದಲ್ಲಿ ಸರಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು, ಪತ್ರಿಕೆಗಳು, ವಾರಪತ್ರಿಕೆ ಯಾವೂ ಕೂಡ ಲಭ್ಯ ಆಗ್ತಾ ಇಲ್ಲ. ಹಾಗೆಯೇ ಅದು ಅಷ್ಟೇ ಅಲ್ಲ, ಆ ಗ್ರಂಥಾಲಯಕ್ಕೆ ಹೋಗಬೇಕಾದ್ರೆ ಎಲ್ಲ ಸ್ಟೆಪ್ಸ್ಗಳ ಮೇಲೆ ಇವತ್ತು ದಾರು ಕೂಡ ಮನ್ಕೊಂಡಂಥ ಸನ್ನಿವೇಶಗಳನ್ನು ನೋಡ್ತೇವೆ, ಅಸಭ್ಯವಾದಂಥ ವರ್ತನೆಗಳನ್ನು ನೋಡ್ತೇವೆ, ಗ್ರಂಥಾಲಯದ ಸಮಯ ಪಾಲನೆ ಇಲ್ಲ. ಸಿಬ್ಬಂದಿಗಳು ಇವತ್ತು ಅವರು ತಮಗೆ ಅನುಕೂಲ ಆದಾಗ ಬರ್ತಾರೆ, ಅನಾನುಕೂಲ ಆದಾಗ ಹೋಗ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಗರ ಕೇಂದ್ರ ಗ್ರಂಥಾಲಯ ಸಂಪೂರ್ಣ ಇವತ್ತು ಅವ್ಯವಸ್ಥೆ ಒಂದು ತಾಣವಾಗಿ ರೂಪುಗೊಂಡದ. ಒಂದು ವೇಳೆ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ವಾರದೊಳಗೆ 7 ದಿನದೊಳಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕರೆಸಿ ಸರಿಯಾದ ರೀತಿಯೊಳಗೆ ವಾರ್ನಿಂಗ್ ಮಾಡಲಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಸಂಪೂರ್ಣ ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗ್ತದೆ. ಈ ಕೂಡಲೇ ಇದಕ್ಕೆ ಸರಿಯಾದ ರೀತಿಯೊಳಗೆ ಕ್ರಮ ತೆಗೆದುಕೋಬೇಕು ಅಂತೇಳಿ ಮನವಿ ಮಾಡ್ಕೊತೇವೆ. ಹೆಸರು ಸಿದ್ಲಿಂಗ್ ಬಾಗೇವಡಿ, ADVO ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್. ನಾನು ಲೈಬ್ರರಿ 30-35 ವರ್ಷದಿಂದ ನಾನು ಹೋಗ್ತಾ ಇರ್ತೇನೆ. ಲೈಬ್ರರಿಯಲ್ಲಿ ಸಿಬ್ಬಂದಿ ಭಾಳ ಅವಶ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಹುಡುಗರು ಶಿಕ್ಷಕರ ಬಾಯಿ ಬಂದ ಮಾತಾಡ್ತಾರೆ. ಯಾವ ಲೈಬ್ರರಿ ಸರ್ ಇದು? ಇದು ಗಾಂಧಿ ಚೌಕ ಅಂತಕ್ಕೆ ಇರುವಂಥದ್ದು, ನೆಹರು ನಗರ ಇದ್ರ ಬಜಾರ್ದಾಗಿರುವಂಥ ಲೈಬ್ರರಿ. ಭಾಳ ಅವಾಚ್ಯವಾಗಿ ಮಾತಾಡೋದು. ಫರ್ನಿಚರು ಶಿಕ್ಷಕಂಗೆ ಎಷ್ಟು ಹೊಲಸದವ ರೀ, ಕೂತ್ರೆ ಎಲ್ಲ ಡ್ರೆಸ್ ಎಲ್ಲ ಹೊಲಸಾಗಿಬಿಡ್ತಾವ. ಹಾಂ, ಮತ್ತು ಸೀನಿಯರ್ ಸಿಟಿಜನ್ಸ್ಗೆ ಏನು ಕೂತು ಓದುವಂಥ ವ್ಯವಸ್ಥೆ ಮಾಡಬೇಕು ಅದು ಮಾಡೇ ಇಲ್ಲ. ಹ್ಞೂ, ಹೀಗಾಗಿ ಎಲ್ಲರಿಗೆ ಭಾಳ ತಾಸ್ಕೊಳ್ಳಕತ್ತಾರ ಅಲ್ಲಿ. ಹಾಂ, ಎಲ್ಲ ಅವ್ಯವಸ್ಥೆ ಆಗ್ರಾಗ ಇದ್ರೆ ಅದು ಅದ್ರ ಸಲಿಗೆ ಎಂಟು ದಿವಸದೊಳಗೆ ಇದೆ ಅಂತ ಯೋಚನೆ ಸ್ವಲ್ಪ ರೆಫ್ಟಿ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಬೇಡ್ಕೊತೀವಿ ಅಷ್ಟೇ. ಹೆಸರು? ನಾನು PS ಮನೋರ್ ಅಂತ ಹೇಳ್ರಿ. ಹೇಳಿ ಮೇಡಮ್. ಸರ್, ಸೆಂಟ್ರಲ್ ಲೈಬ್ರರಿ ಒಳಗೆ ರೀ ಮ್ಯಾಗ್ಜಿನ್ಸ್ ವ್ಯವಸ್ಥೆ ಇಲ್ಲ ರೀ, ರ್ಯಾಕ್ ಸಿಸ್ಟಮ್ ಬುಕ್ ವ್ಯವಸ್ಥೆ ಇಲ್ಲ ರೀ, ಅಲ್ಲಿ ಮಿಸ್ ಮೇಯರ್ ಆಗಿ ಮೇಡಮ್ ಸರಿಯಾಗಿ ಮಾತಾಡ್ತಾ ಇಲ್ಲ ರೀ ವಿದ್ಯಾರ್ಥಿಗಳ ಜೊತೆ. ರೀ ಸ್ಪರ್ಧಾತ್ಮಕ ಪೇಪರ್ ಕೇಳಿದ್ರೆ ನೀವು ಮನೆಯಲ್ಲಿ ಕೂತು ಓದ್ರಿ, ಇಲ್ಲಿ ಓದಬೇಡ ಅಂತ ಹೇಳ್ತಿದ್ದಾರೆ. ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ರೀ. ಇದಕ್ಕೆ DC ಅವರು ಸರಿಯಾದ ಕ್ರಮವನ್ನು ಕೈಗೊಳ್ಬೇಕಂತ ಕೇಳ್ಕೊತಾ ಇದ್ದೀರಿ. ಕುಮಾರಿ ಮಹಾನಂದ. ಇವತ್ತು ಏನೇನು ಮಾಡಿದ್ರಿ? ಇವತ್ತು ಮನವಿ ಪತ್ರ ಕೊಟ್ಟಿರಲ್ಲ. ಇವತ್ತು ಒಂದು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕವಾಗಿ ಒಂದು ಮನವಿ ಪತ್ರ ಸಲ್ಲಿಸಲಾಗಿದೆ. ಮನವಿ ಪತ್ರಗಳು ಸುಮಾರು ಒಂದು 10 ಬೇಡಿಕೆಗಳದಾವೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಪುಸ್ತಕಗಳು ಮತ್ತು ಪತ್ರಿಕೆಗಳು ಲಭ್ಯವಾಗಬೇಕು ಅಂತೇಳಿ, ಸರಿಯಾದಂಥ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ, ಶೌಚಾಲಯದ ವ್ಯವಸ್ಥೆ ಕಲ್ಪಿಸಬೇಕು ಅಂತೇಳಿ, ಅಲ್ಲಿಂದ ವಾಚಕರೊಂದಿಗೆ ಸಿಬ್ಬಂದಿ ಸರಿಯಾದ ರೀತಿಯೊಳಗೆ ವರ್ತಿಸಬೇಕು, ಆ ಮನೋಭಾವ ಧೋರಣೆಯನ್ನು ಹೊಂದಬೇಕು ಅಂತೇಳಿ. ಹಾಗೆಯೇ ಭಾಳ ಪ್ರಮುಖವಾಗಿ ಅಲ್ಲಿ ಫಿಮೇಲ ಮೇಲೆ ಇಬ್ಬರಿಗೂ ಕೂಡ ಶೌಚಾಲಯ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಕಾಪಾಡಬೇಕು ಅಂತೇಳಿ. ಸಮಯ ಪಾಲನೆ ಯಾರೂ ಮಾಡಲ್ಲ, ಅವರಿಗೆ ಅನುಕೂಲದಂಥ ಸಂದರ್ಭದೊಳಗೆ ಗ್ರಂಥಾಲಯ ಓಪನ್ ಮಾಡ್ತಾರೆ, ತಮ್ಮ ಕೆಲಸ ಇದ್ದರೆ ಬಂದ್ ಮಾಡ್ಕೊಂಡು ಹೋಗ್ತಾರೆ. ಸಮಯ ಪಾಲನೆ ಮಾಡಬೇಕು ಅಂತೇಳಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಾವಿರಾರು ಪುಸ್ತಕಗಳದಾವು, ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯೊಳಗೆ ಲಭ್ಯವಾಗ್ತಾ ಇಲ್ಲವು. ಎಲ್ಲೆಲ್ಲೋ ಬಿದ್ದೋ ಪುಸ್ತಕಗಳನ್ನು ರ್ಯಾಕ್ಗಳು ಸರಿಯಾದಂಥ ಜೋಡಣೆ ಮಾಡಬೇಕು ಅಂತೇಳಿ ಸುಮಾರು ಒಂದು 10 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತೊಂದು ಸಾಂಕೇತಿಕವಂತ ಪ್ರತಿಭಟನೆ ಹಮ್ಮಿಕೊಂಡು. ಅವ್ರು ಏನಂತ ಸರ್? ಅವರು ಸ್ಪಂದಿಸ್ತೇವೆ ಅಂತೇಳಿ ಒಂದು ಸಕಾರಾತ್ಮಕವಾಗಿ ಹೇಳ್ಯಾರ. ನಾವು ಅವ್ರಿಗೆ ಒಂದು 10 ದಿನ ಸಮಯ ಕೊಟ್ಟೇವಿ. 10 ದಿನದೊಳಗೆ ಅವ್ರು ಮಾಡಲಿಲ್ಲ ಅಂದ್ರೆ ಇವತ್ತು ಬಂದಂಥವ್ರೆಲ್ಲರೂ ವಿದ್ಯಾರ್ಥಿಯ ಪ್ರತಿನಿಧಿಗಳು ಹೊರತಾಗಿ ಗ್ರಂಥಾಲಯದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅಲ್ಲ, ಹಿರಿಯರದಾರ, ವಿದ್ಯಾರ್ಥಿಗಳದಾರ, ಯುವಕರದಾರ, ಎಲ್ಲರನ್ನ ಮತ್ತೊಂದು ನಾವು ಸಾರ್ವಜನಿಕ ಸಭೆ ಮಾಡಿ ಮುಂಬರುವ ದಿನಗಳಲ್ಲಿ ಇದೇ ತಿಂಗಳ 12 ಅಥವಾ 13ನೇ ತಾರೀಕಿಗೆ ಒಂದು ಗಾಂಧಿ ಚೌಕದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಳ್ಳಲಾಗ್ತದೆ. ಥ್ಯಾಂಕ್ ಯು.